ಟೆನ್ಷನ್ ಕೊಡಬೇಡ ಹಂಗೆ. ಓಕೆ, ಪ್ಲೀಸ್ ಕಮ್ ಟು ಸೆಂಟರ್ ಗೈಸ್, ಪ್ಲೀಸ್ ಕಮ್. ಈಗ ನಾನು ನೋಡಿದ್ವಿ ಅದ್ಭುತವಾದ ಹಾಡು. ಓಕೆ, ಈ ಹಾಡು ಬಗ್ಗೆ ನಿಮ್ಮ ಅನಿಸಿಕೆ ರಾಣಾ? ಈ ಹಾಡು ಬಗ್ಗೆ ನಾನೇನು ಹೇಳೋದು, ಆಲ್ರೆಡಿ ಜನರು ಹೇಳ್ಬಿಟ್ಟಿದ್ದಾರೆ, ಸೂಪರ್ ಹಿಟ್ ಸಾಂಗ್, ಬ್ಲಾಕ್ ಬಸ್ಟರ್ ಸಾಂಗ್ ಇದು. ಡೆಡ್ಲಿ ಕಾಂಬಿನೇಷನ್, ನಮ್ಮ ಅರ್ಜುನ್ ಜನ್ಯ ಸರ್ ಡೈರೆಕ್ಟರ್ ಮಾಡಿರೋ, ಡೈರೆಕ್ಟರ್ ಆಫ್ ಕೋರ್ಸ್ ಲಿರಿಕ್ಸ್ ಬರೆದಿರೋದು, ಸೂಪರ್ ಹಿಟ್ ಆಗಿದೆ. ಸೊ ನಾನೇನು ಹೇಳೋದು, ಸಾಂಗ್ ಮೇಕಿಂಗ್ ಅಲ್ಲಿ ಏನೆಲ್ಲ ಆಯ್ತು ಹೇಳಿ, ಎನಿಥಿಂಗ್ ಇಂಟ್ರೆಸ್ಟಿಂಗ್, ಎನಿ ಫನ್? ಸಾಂಗ್ ಮೇಕಿಂಗ್ ಅಲ್ಲಿ ಬೆಂಡಿ ಎತ್ತಿದ್ರು. ಯಾರು? ನಮ್ಮ ಡೈರೆಕ್ಟರ್. ಇನ್ಯಾರು ಎತ್ತಾರೆ ಬೆಂಡಿ? ಡೋಂಟ್ ಟೆಲ್ ಮಿ ಈ ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿದ ಕೂಡ ನಮ್ಮ ಡೈರೆಕ್ಟರ್ ಏನಾ? ಇಲ್ಲ ಇಲ್ಲ, ನಾಗೇಶ್ ಮಾಸ್ಟರ್ ಮಾಡಿದ್ದು. ಬಟ್ ಅದೇ, ಎಲ್ಲರೂ ಸೇರ್ಕೊಂಡು ಫುಲ್ ಟೀಮ್ ಬೆಂಡ್ ಎತ್ತಿದ್ದಾರೆ. ಬೆಂಡ್ ಎತ್ತದ್ರಲ್ಲಿ ಎತ್ತಿದ ಕೈಯಪ್ಪ ಡೈರೆಕ್ಟರು. ನಿಮ್ಗೂ ಆಗಿದೆಯಾ ಎಕ್ಸ್ಪೀರಿಯನ್ಸ್? ಆಗಿದೆ, ಬೇರೆ ವಿಚಾರದಲ್ಲಿ. ಸೊ ಹಾಗಾಗಿ, ಸೊ ಆ ಒಂದು ಸಾಂಗ್ ಮಾಡೋ ಟೈಮಲ್ಲಿ ನಿಮ್ಗೆ ನಾಚಿಕೆ ಆ ಥರದ್ದು ಏನಾದರೂ ಇತ್ತ? ಫಿಯೋ ಇಲ್ಲ, ಮೈಕ್ ಆನ್ ನೋಡಿ, ನಿಮ್ಮ ಕೈಗೆ ಮೈಕ್ ಬಂದರೆ ಬ್ಯಾಟ್ರಿನೇ ಹೋಯ್ತು. ಓ ಮೈ ಗಾಡ್, ಸೋ ಮಚ್ ಆಫ್ ಪವರ್. ಹಲೋ ಹಲೋ, ನಿಮ್ಮ ಅದೇ ಮಾಡ ಮಾತಾಡೋಣ. ಥ್ಯಾಂಕ್ ಯು. ಇಲ್ಲ, ನಾಚಿಕೆ ಏನೂ ಇರಲಿಲ್ಲ. ಇಟ್ ವಾಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಫನ್ ಸಾಂಗ್ ಟು ಶೂಟ್. ಆ್ಯಂಡ್ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ, ಈ ಡ್ರೀಮ್ ಪ್ರಾಜೆಕ್ಟಲ್ಲಿ ನನಗೊಂದು ಡ್ರೀಮ್ ಸಾಂಗ್ ಆಗಿತ್ತು. ಡ್ರೀಮ್ ಪ್ರಾಜೆಕ್ಟಲ್ಲಿ ಡ್ರೀಮ್? ಇದು ಡ್ರೀಮ್ ಅಲ್ಲ, ನಿಜಾನೇ ಇದು? ನಿಜ ಆಗಿದೆ. ಸೊ ದಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಹೌದಾ? ವೆರಿ ವೆರಿ ಗುಡ್.